ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಜಿ ಎನ್ ಎಮ್ ಮತ್ತು ಪ್ಯಾರಾಮೆಡಿಕಲ್ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಮುಂತಾದ ಕೋರ್ಸ್ಗಳು ಅಡ್ಮಿಷನ್ಗೆ ಡಿಲೇ ಆಗುತ್ತಿರುವುದರಿಂದ ರಾಜ್ಯದ ಎಲ್ಲ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಂದ ಒಂದು ನೋಟಿಸಿಫಿಕೇಷನನ್ನು ಇಶ್ಯೂ ಮಾಡಿದ್ದಾರೆ ಅದು ಹಾಸ್ಟೆಲ್ ಸಲುವಾಗಿ ಸೊ ಆಕ್ಚುಲಿ ಆಲ್ರೆಡಿ ಹಾಸ್ಟೆಲ್ ಅಪ್ಲಿಕೇಶನ್ಸ್ಗಳು ಕ್ಲೋಸ್ ಆಗಿದ್ವು ಬಟ್ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ಒಂದು ಡೇಟನ್ನು ಏನು ಮಾಡಿದ್ದಾರೆ ಅಂತಂದರೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅದು ಇಪ್ಪತ್ತು ಹನ್ನೊಂದು ಇಪ್ಪತ್ತು ಹನ್ನೊಂದು ತ ತಿಂಗಳಲ್ಲಿ ಇದು ಕ್ಲೋಸ್ ಆಗಿತ್ತು ಬಟ್ ಅದನ್ನು ಮುಂದುವರಿಸಿ ಮೂರು ಮತ್ತು ಮುಂದಿನ ತಿಂಗಳು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ತನಕ ಏನೋ ಡೇಟನ್ನು ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಅದರ ಜೊತೆಗೆ ನೀವು ಹಾರ್ಡ್ ಕಾಪಿ ಪ್ರಿನ್ಸಿಪಾಲ್ ಸೈ ಸಿಗ್ನೇಚರ್ ಮಾಡಿಸಿಕೊಂಡು ಅದನ್ನು ಹಾರ್ಡ್ ಕಾಪಿನ ತೆಗೆದುಕೊಂಡು ನಾಲ್ಕನೇ ತಾರೀಕಿಗೆ ಹೋಗಬೇಕು ಸೊ ಅದು ಎಲ್ಲ ಒಂದು ಪ್ರೊಸೆಸ್ ಎಕ್ಸೆಟ್ರಾ ಎಲ್ಲ ಮುಗಿದ ಮೇಲೆ ನಿಮಗೆ ಫೈನಲ್ ಆಗಿ ಒಂದು ಏಳನೇ ತಾರೀಕಿಗೆ ಒಂದು ಆಯ್ಕೆ ಪಟ್ಟಿಯನ್ನು ಹಚ್ತಾರೆ ಸೊ ಆ ಒಂದು ಆಯ್ಕೆ ಪಟ್ಟಿಯಲ್ಲಿ ನೀವು ನಿಮ್ಮ ಹೆಸರುಗಳನ್ನು ನೋಡಿಕೊಂಡು ನೀವು ಹಾಸ್ಟೆಲ್ಗಳನ್ನು ಸೇರಿಕೊಳ್ಬಹುದು ಸೊ ಇಲ್ಲಿ ಇವು ಮೆಟ್ರಿಕ್ ನಂತರದ ನಿಲಯ ಪ್ರವೇಶಗಳ ಬಗ್ಗೆ ಇದೊಂದು ಇನ್ಫಾರ್ಮೇಷನ್ ಇರುವಂಥದ್ದು ಸೊ ಇಲ್ಲಿ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ಸೊ ಈ ಒಂದು ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಅಥವಾ ನಾನು ಹೇಳಿದಂಥ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ನಿಮಗೆ ಲಿಂಕನ್ನು ಕೊಟ್ಟಿರ್ತೇನೆ ಆ ಲಿಂಕ್ಗೆ ಕ್ಲಿಕ್ ಮಾಡಿ ನೀವು ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಓಕೆ ಸೊ ಇದು ಯಾರಿಗಿರಿ ಅಂತಂದರೆ ಇದು ಪ್ರೊ ವರ್ಗ ಒಂದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಇತರೆ ಹಿಂದುಳಿದ ವರ್ಗ ಮತ್ತು ಬೇರೆ ವರ್ಗದವರು ಅದು ಎಸ್ ಸಿ ಎಸ್ ಟಿ ಕೂಡ ಆಗಿರ್ಬೋದು ಸೊ ಅಂಥ ವಿದ್ಯಾರ್ಥಿಗಳು ಮೂರನೇ ತಾರೀಕು ತನಕ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಾಲ್ಕನೇ ತಾರೀಕಿಗೆ ಹಾರ್ಡ್ ಕಾಪಿಗಳನ್ನು ಆಯಾ ಜಿಲ್ಲೆಗಳಿಗೆ ಹೋಗಿ ನೀವು ಜಿಲ್ಲೆಯಲ್ಲಿರುವಂತಹ ಇಲಾಖೆಗಳ ಆಫೀಸ್ಗೆ ಹೋಗಿ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಸೊ ಇದು ಯಾವ ರೀತಿಯಾಗಿ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾವು ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕಿಗೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರದಂಥ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಮೂರನೇ ಪಾಯಿಂಟ್ ಇದೆ ನೋಡಿ ಓಕೆ ಅಲ್ಲಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡು ವಿಸ್ತರಿಸಲಾಗಿದೆ ಅಂತಿದೆಯಲ್ಲ ಅಲ್ಲಿ ಓಪನ್ ಅಂತಿದೆ ಪಕ್ಕದಲ್ಲಿ ಸೊ ಅದಕ್ಕೆ ನೀವು ಕ್ಲಿಕ್ ಮಾಡಬೇಕು ಸೊ ಈ ಒಂದು ಕ್ಲಿಕ್ ಮಾಡಿದಾಗ ನಿಮಗೆ ಸೊ ಈ ಥರದಂಥ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಮೇಲ್ಭಾಗದಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಅಂತಿದೆಯಲ್ಲ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ಕೆಳಭಾಗದಲ್ಲಿ ನೀವೇನು ಮಾಡಬೇಕಂದ್ರೆ ಕ್ಲಿಕ್ ಹೇರ್ ಟು ಅಪ್ಲೈ ಅಂತಿದೆಯಲ್ಲ ಅದಕ್ಕೆ ಅಪ್ಲೈ ಮಾಡಿ ನೀವು ಮುಂದಿನ ಪ್ರೊಸೀಜರ್ಗಳನ್ನು ನೋಡ್ಕೊಳ್ಬೋದು